ರಾಜಕಾರಣಿಗಳ ಪಾಲಿಗೆ ಸಪ್ಲೈಯರ್ ಆಗಿದ್ದ ಸೆಂಟ್ರೋ ರವಿ ಯುವತಿಯರನ್ನ ಕಳಿಸೋದಕ್ಕೆ ಬಳಸ್ತಾ ಇದ್ದ ಕೋರ್ಡ್ ವರ್ಡ್ ಯಾವುದು ಮಾಂಸದ ಮಾರ್ಕೆಟ್ ನಲ್ಲಿ ಯಾವ ಕಾರ್ಗೆ ಭಾರಿ ಡಿಮ್ಯಾಂಡ್ ಇತ್ತು ಸೆಂಟ್ರೋ ರವಿ ಬಗ್ಗೆ ಸಿಎಂ ಹೇಳಿದೇನು ನೋಡೋಣ ಸೆಂಟ್ರೋ ಸುಳಿ ನ್ಯೂಸ್ ಎಕ್ಸ್ಪ್ರೆಸ್ ನಲ್ಲಿ ಸ್ಯಾಂಟ್ರೋ ರವಿಯ ಐನಾತಿ ಆಟಗಳು ಒಂದೊಂದೇ ಹೊರಬೀಳ್ತಿವೆ ಅಧಿಕಾರಿಗಳ ಪಾಲಿಗೆ ವರ್ಗಾವಣೆ ಡೀಲ್ ಮಾಸ್ಟರ್ ರಾಜಕಾರಣಿಗಳ ಪಾಲಿಗೆ ಹುಡುಗಿಯರ ಸಪ್ಲೈಯರ್ ಆಗಿದ್ದಂತೆ ಐಶಾರಾಮಿ ಕಾರ್ಗಳೇ ವೇಶ್ಯಾವಾಟಿಕೆಗೆ ಕೋಡ್ ವರ್ಡ್ ಆಗಿ ಬಳಸುತ್ತಿದ್ದಂತೆ ಹುಡುಗಿಯರ ವಯಸ್ಸಿಗೆ ತಕ್ಕಂತೆ ಬ್ರ್ಯಾಂಡ್ ಕಾರುಗಳ ಹೆಸರು ಕೋಡ್ ವರ್ಡ್ ಮಾಡ್ಕೊಂಡಿದ್ದಂತೆ ಹದಿನೆಂಟರಿಂದ ಇಪ್ಪತ್ತೆರಡು ವಯಸ್ಸಿನ ಯುವತಿಯರಿಗೆ ಜಾಗ್ವಾರ್ ಹೆಸರು ಇಪ್ಪತ್ಮೂರರಿಂದ ಇಪ್ಪತ್ತೈದು ವಯಸ್ಸಿನ ಯುವತಿಯರಿಗೆ ಆಡಿ ಕಾರ್ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ವಯಸ್ಸಿನ ಯುವತಿಯರಿಗೆ ಬೆನ್ಸ್ ಕಾರ್ ಮೂವತ್ತು ವರ್ಷದ ವಯಸ್ಸಿನ ಯುವತಿಯರಿಗೆ ಬಿಎಂಡಬ್ಲ್ಯೂ ಹೀಗೆ ಯುವತಿಯರ ವಯಸ್ಸು ಬ್ಯೂಟಿಗೆ ತಕ್ಕಂತೆ ಕೋಡ್ ವರ್ಡ್ ಇಟ್ಟಿದ್ದಂತೆ ಕಾರ್ಗಳ ಹೆಸರುಗಳನ್ನು ಹೇಳಿ ವ್ಯವಹಾರ ಕುದುರಿಸುತ್ತಿದ್ದಂತೆ ಮಾರ್ಕೆಟ್ ನಲ್ಲಿ ಜಾಗ್ವಾರ್ ಭಾರಿ ಡಿಮ್ಯಾಂಡ್ ಆಗಿತ್ತಂತೆ ಎಳಸು ಯುವತಿಯರಿಗೆ ಈತನ ಬಳಿ ಬೇಡಿಕೆ ಹೆಚ್ಚಿತ್ತಂತೆ ರಾಜಕಾರಣಿಗಳು ಸೇರಿದಂತೆ ಅಧಿಕಾರಿಗಳೇ ಕ್ಲೈಂಟ್ ಗಳಾಗಿದ್ದಾರೆ ಕ್ಲೈಂಟ್ ಮೀಟಿಂಗ್ ಬಳಿಕವೇ ಫೋಟೋಸ್ ಕಳಿಸುತ್ತಿದ್ದ ಐವತ್ತು ಯುವತಿಯರ ಫೋಟೋಸ್ ಕಳುಹಿಸಿ ಆಯ್ಕೆ ಮಾಡಿದವರನ್ನ ಅವರ ಬಳಿ ಕಳಿಸುತ್ತಿದ್ದಂತೆ ಸ್ಯಾಂಟ್ರೋ ಕಾರ್ ನಲ್ಲೇ ಕೂತು ದೊಡ್ಡ ದೊಡ್ಡ ಡೀಲ್ ಮಾಡುತ್ತಿದ್ದ ಎನ್ನಲಾಗಿದೆ ಅಚ್ಚರಿ ಅಂದ್ರೆ ಕ್ಲೈಂಟ್ ನ ಪ್ರತಿಯೊಂದು ವ್ಯವಹಾರಗಳನ್ನು ಈ ಸ್ಯಾಂಟ್ರೋ ರವಿ ರೆಕಾರ್ಡ್ ಮಾಡ್ತಿದ್ದ ಅನ್ನೋ ಬಗ್ಗೆ ಮಾಹಿತಿ ಇದೆ ಯಾಕಂದ್ರೆ ತನ್ನ ಮುಂದಿನ ಕೆಲಸಕ್ಕೆ ಅನುಕೂಲ ಆಗಲಿ ಅಂತ ರೆಕಾರ್ಡ್ ಮಾಡ್ತಿದ್ದಂತೆ ಕೆಲಸ ಮಾಡಿಕೊಡದ ಅಧಿಕಾರಿಗಳಿಗೆ ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತಾನೂ ಹೇಳಲಾಗ್ತಿದೆ ಸ್ಯಾಂಟ್ರೋ ರವಿ ಸೀಕ್ರೆಟ್ ಸ್ಫೋಟವಾಗಿದ್ದು ಆತನಿಂದಲೇ ತನ್ನ ಪತ್ನಿಯ ವಿರುದ್ಧವೇ ದೂರು ಕೊಡಿಸಿದ್ದ ಸ್ಯಾಂಟ್ರೋ ತಾನು ತೋಡಿದ್ದ ಕೆಡ್ಡಾಗೆ ತಾನೇ ಬೀಳುವಂತಾಗಿದೆ ಯಾಕಂದ್ರೆ ಮೊದಲು ತನ್ನ ಪತ್ನಿ ವಿರುದ್ಧ ಖಾಸಗಿ ವ್ಯಕ್ತಿ ಮೂಲಕ ದೂರು ದಾಖಲಿಸಿದ್ದ ರವಿ ನಮ್ಮ ಮನೆಯಲ್ಲಿ ಕಳ್ಳತನ ಸುಲಿಗೆಯಾಗಿದೆ ಅಂತ ಆರೋಪ ಮಾಡಿದ್ದ ಆದರೆ ಈ ದೂರಿನ ಹಿಂದೆ ಮಹಾ ಸೀಕ್ರೆಟ್ ಅಡಗಿದೆ ಅಂತ ಹೇಳಲಾಗ್ತಿದೆ ರವಿ ನೀಡಿದ್ದ ಕೇಸ್ ಸಂಬಂಧ ಪತ್ನಿ ಆಕೆಯ ತಂಗಿಯನ್ನ ಬೆಂಗಳೂರು ಕಾಟನ್ಪೇಟೆ ಪೊಲೀಸರು ಬಂಧಿಸಿದ್ರಂತೆ ಇದಾದ ಬಳಿಕ ರವಿ ವಿರುದ್ಧ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಆತನ ಪತ್ನಿಯೇ ಅತ್ಯಾಚಾರದ ಆರೋಪ ಮತ್ತು ವೇಶ್ಯಾವಾಟಿಕೆಗೆ ಹೋಗುವಂತೆ ಕಿರುಕುಳ ನೀಡಿದ ಆರೋಪದಡಿ ದೂರು ನೀಡಿದ್ಲು ಆದರೆ ಇಬ್ಬರ ಈ ಗುದ್ದಾಟ ಕೇವಲ ದೂರು ದುಮ್ಮನವಾಗಿಲ್ಲ ಬದಲಾಗಿ ಇವರ ಹಿಂದೆ ಲ್ಯಾಪ್ಟಾಪ್ ಸೀಕ್ರೆಟ್ ಅಡಗಿದ್ದು ಭಾರೀ ಸದ್ದು ಮಾಡುತ್ತಿದೆ ಸ್ಯಾಂಟ್ರೋ ರವಿ ಕಳೆದುಕೊಂಡಿರುವ ಲ್ಯಾಪ್ಟಾಪ್ನಲ್ಲಿ ಪ್ರಭಾವಿ ರಾಜಕಾರಣಿಗಳ ರಹಸ್ಯಗಳು ಅಡಗಿವೆಯಂತೆ ಪ್ರಮುಖವಾಗಿ ಬಾಂಬೆ ಫ್ರೆಂಡ್ಸ್ಗೆ ಸಲ್ಲಿಸಿದ್ದ ಸೇವೆಯ ಬಗ್ಗೆ ದಾಖಲೆಗಳು ಲ್ಯಾಪ್ಟಾಪ್ನಲ್ಲಿ ಇದ್ದ ಬಗ್ಗೆ ಮಾಹಿತಿ ಇದೆ ಇದೇ ಕಾರಣಕ್ಕೆ ಸೀಕ್ರೆಟ್ ಲ್ಯಾಪ್ಟಾಪ್ ಅನ್ನ ರವಿ ಪತ್ನಿ ಹೊತ್ತೊಯ್ದಿರಬೇಕು ಅಂತ ರವಿ ಅನುಮಾನ ವ್ಯಕ್ತಪಡಿಸಿದ್ದಾನೆ ಲ್ಯಾಪ್ಟಾಪ್ ಮಿಸ್ ಆದಾಗಿನಿಂದಲೇ ಮಾಹಿತಿ ದಾಖಲೆ ಲೀಕ್ ಆದ ಬಗ್ಗೆ ಮಾಹಿತಿಯೂ ಇದೆ ಪರ್ಸನಲ್ ದಾಖಲೆಗಳು ಲೀಕ್ ಆಗಿದ್ದರಿಂದಲೇ ಭಾರೀ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಿದೆ ಸ್ಯಾಂಟ್ರೋ ರವಿ ಬಗ್ಗೆ ಪತ್ನಿ ಗಂಭೀರ ಆರೋಪ ಮಾಡಿದ್ದಾಳೆ ಮಂಜುನಾಥ್ನಿಂದ ನನಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆರ್ಪಿಸ್ ಸೋಂಕು ತಗುಲಿದೆ ಮಂಜುನಾಥ್ ಸೋಂಕಿನ ಬಗ್ಗೆ ನನ್ನೆದುರು ಮುಚ್ಚಿಟ್ಟಿದ್ದ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೆ ಬಲವಂತವಾಗಿ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಅಂತ ಪತ್ನಿ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ ಹಣದ ಆಸೆಗೆ ನನ್ನನ್ನ ಬೇರೆ ವ್ಯಕ್ತಿಯೊಂದಿಗೆ ಮಲಗುವಂತೆ ಒತ್ತಾಯಿಸಿದ್ದಾನೆ ನನಗೆ ಬಲವಂತವಾಗಿ ಗರ್ಭಪಾತ ಮಾಡಿಸಿರುತ್ತಾನೆ ಜಾತಿನಿಂದನೇ ದೈಹಿಕ ಹಲ್ಲೆ ಜೀವ ಬೆದರಿಕೆ ಹಾಕಿರ್ತಾನೆಂದು ಮಂಜುನಾಥ್ ಅಲಿಯಾ ಸ್ಯಾಂಟ್ರೋ ರವಿ ಬಗ್ಗೆ ಪತ್ನಿ ಆರೋಪಿಸಿದ್ದಾಳೆ ಶೀಘ್ರದಲ್ಲೇ ಸ್ಯಾಂಟ್ರೋ ರವಿ ಅರೆಸ್ಟ್ ಮಾಡ್ತೀವಿ ಅಂತ ಮೈಸೂರಿನಲ್ಲಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಹೇಳಿದ್ದಾರೆ ಪ್ರಕರಣದಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಸ್ಯಾಂಟ್ರೋ ರವಿ ಕೇಸ್ ಬಗ್ಗೆ ಈಗಾಗಲೇ ತನಿಖೆ ಆರಂಭವಾಗಿದೆ ಸ್ಯಾಂಟ್ರೋ ರವಿ ಎರಡನೇ ಪತ್ನಿ ದೂರು ನೀಡಿದ್ದಾರೆ ಜಾಲತಾಣದಲ್ಲೂ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ ಸ್ಯಾಂಟ್ರೋ ರವಿ ಕುರಿತ ಅಗತ್ಯ ದಾಖಲೆ ಹುಡುಕಾಟದಲ್ಲಿದ್ದೇವೆ ಅಂತ ಮೈಸೂರಿನಲ್ಲಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಹೇಳಿದರು ಸಿಎಂ
ಸರ್ ಅಂದ್ರೆ ಕಾಕಿ ಏನ್ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದು ಯಾರು ಕಾಂಗ್ರೆಸ್ ಆರೋಪಕ್ಕೆ ಕೇಸರಿ ಕಲಿಗಳು ತಿರುಗೇಟು ಕೊಟ್ಟಿದ್ದ ಹೇಗೆ ಧರ್ಮಸ್ಥಳದಲ್ಲಿ ಆಣಿ ಮಾಡುವಂತೆ ಯತ್ನಾಳ್ ಸವಾಲ್ ಹಾಕಿದ್ದು ಯಾರಿಗೆ ನೋಡೋಣ ಟಾಕ್ ವಾರ್ ನ್ಯೂಸ್ ಎಕ್ಸ್ಪ್ರೆಸ್ ನಲ್ಲಿ ಸ್ಯಾಂಟ್ರೋ ರವಿಗೆ ಸಿಎಂ ಸರ್ ಅಂತ ಹೇಳ್ತಾರೆ ಅನ್ನೋ ಆರೋಪಕ್ಕೆ ಸಂಸದ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ ಸಿಎಂ ಸರ್ ಅಂತಾರೆ ಅಂದ್ರೆ ಅವರ ವೀಕ್ನೆಸ್ ಎಷ್ಟು ಮಂತ್ರಿಗಳ ವೀಕ್ನೆಸ್ ಎಷ್ಟು ಅನ್ನೋದು ಕಾಣ್ತಿದೆ ಸಿಎಂ ಸರ್ ಅಂತಾರೆ ಅಂದ್ರೆ ಖಾಕಿ ಏನ್ ಮಾಡಬೇಕು ಪೊಲೀಸ್ ಅಧಿಕಾರಿಗಳು ಸಲ್ಯೂಟ್ ಹೊಡಿಬೇಕು ಬಹುಶಃ ಅವರ ಹಿಡಿತದಲ್ಲಿ ಮಂತ್ರಿಗಳು ಇರಬೇಕು ಇದೇ ಕಾರಣಕ್ಕೆ ಅವರಿಗೆ ಗೌರವ ಆತಿಥ್ಯ ಕೊಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರಿಗೆ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ ಮೊದಲು ಡಿಕೆಶಿ ಬಗ್ಗೆ ಸಂಸದ ಡಿಕೆ ಸುರೇಶ್ ತಿಳಿದುಕೊಳ್ಳಲಿ ಅಂತ ಚಿತ್ರದುರ್ಗದಲ್ಲಿ ಡಿಕೆ ಸುರೇಶ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಡಿಕೆಶಿ ಯಾರಿಗೆ ಚಹಾ ಕೊಡ್ತಿದ್ರು ಡಿಕೆ ಶಿವಕುಮಾರ್ ಯಾರ ಶಿಷ್ಯರಾಗಿದ್ದಾರೆ ಎಂಬುದು ತಿಳಿಯಲಿ ತಮ್ಮ ಪೂರ್ವಾಶ್ರಮದ ಬಗ್ಗೆ ತಿಳಿದುಕೊಂಡು ಮಾತನಾಡಲಿ ಅಂತ ಸುರೇಶ್ಗೆ ಟಾಂಗ್ ಕೊಟ್ಟಿದ್ದಾರೆ ಎಚ್ಡಿಕೆಗೆ ಮಾತ್ರ ಫೋಟೋ ಆಡಿಯೋ ಹೇಗೆ ಸಿಗುತ್ತೆ ಅಂತ ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರಶ್ನೆ ಮಾಡಿದ್ರು ಎಚ್ಡಿ ಕುಮಾರಸ್ವಾಮಿ ಬಳಿ ತುಂಬಾ ಮಾಹಿತಿ ಇದೆ ರವಿ ಕುರಿತು ಮಾಹಿತಿ ಕೊಟ್ಟು ಎಚ್ಡಿಕೆ ಸಹಕರಿಸಬೇಕು 20 ವರ್ಷದಿಂದ ಆತನಿಗೆ ರಾಜಕಾರಣಿಗಳ ಒಡನಾಟವಿದೆ ಕುಮಾರಸ್ವಾಮಿ ಜೊತೆ ಅದ್ಯಾವ ರೀತಿ ಸಂಬಂಧ ಇದೆ ಇದನ್ನೆಲ್ಲ ಆಲೋಚನೆ ಮಾಡಬೇಕಾದ ಸಂಗತಿ ಆಗಿದೆ ಆತ ದುಷ್ಟನಾಗಿದ್ರೆ ಕ್ರಮ ಕೈಗೊಳ್ಳಲು ಅನುಕೂಲ ಆಗುತ್ತೆ ತನಿಖಾಧಿಕಾರಿಗೆ ಕುಮಾರಸ್ವಾಮಿ ಮಾಹಿತಿ ನೀಡಬೇಕು ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಬುಟ್ಟಿ ಇಟ್ಕೊಂಡು ಎಚ್ಡಿಕೆ ಹಾವು ಇದೆ ಅಂತಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಸಚಿವ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ ಬುಟ್ಟಿಯಲ್ಲಿ ಹಾವು ಬಿಡಿ ಹಾವರಾಣಿ ಕೂಡ ಇರಲಿಲ್ಲ ಅದೆಷ್ಟು ಹಾವುಗಳನ್ನು ಇಟ್ಕೊಂಡಿದ್ದಾರೋ ಬಿಡ್ಲಿ 70 mm ಸ್ಕ್ರೀನ್ ಹಾಕಿಸಿ ವ್ಯವಸ್ಥೆ ಮಾಡಿಸ್ತೀನಿ ಈ ಸ್ಕ್ರೀನ್ ನಲ್ಲಿ ಇನ್ನೂ ಯಾವ ಸಿನಿಮಾ ಕೂಡ ಬಂದಿಲ್ಲ ಖಾಲಿ ಬುಟ್ಟಿ ಇಟ್ಕೊಂಡು ಬರೀ ಮಾತನಾಡ್ತಾ ಇದ್ದಾರೆ ಸ್ಯಾಂಪಲ್ ಅಂತಾರೆ ಸ್ವೀಟ್ ಅಂಗಡಿ ಸ್ಯಾಂಪಲ್ ಲಾ ಅಂತ ಮಾಜಿ ಸಿಎಂ ಎಚ್ಡಿಕೆಗೆ ಸಚಿವ ಮುನಿರತ್ನ ಸವಾಲ್ ಹಾಕಿದ್ರು ರವಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ವಿಧಾನಸೌಧದಲ್ಲಿ ಸಚಿವ ಮುನಿರತ್ನ ಹೇಳಿದ್ದಾರೆ ಮುಂಬೈಗೆ ಹೋಗಿದ್ದವರ ಸಾಲಿನಲ್ಲಿ ನಾನು ಇಲ್ಲ ಸ್ಯಾಂಟ್ರೋ ರವಿಯ ಮುಖವನ್ನ ನಾನು ನೋಡಿಲ್ಲ ನಾನು ಯಾವ ಕೋರ್ಟ್ಗೆ ಹೋಗಿ ಬೇಲ್ ಪಡೆದಿಲ್ಲ ಆ ಸಮಯದಲ್ಲಿ ಸಿನಿಮಾ ಬಿಡುಗಡೆ ಬಿಸಿಯಲ್ಲಿದೆ ಅಂತ ವಿಧಾನಸೌಧದಲ್ಲಿ ಸಚಿವ ಮುನಿರತ್ನ ಹೇಳಿದ್ದಾರೆ ಸ್ಯಾಂಟ್ರೋ ರವಿ ಜೊತೆ ಎಲ್ಲಾ ಪಕ್ಷಗಳಿಗೂ ಸಂಪರ್ಕ ಇದೆ ಅಂತ ಮೈಸೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಸ್ಯಾಂಟ್ರೋ ರವಿ ವಿರುದ್ಧ ದಾಖಲಾದ ಕೇಸ್ ಬಗ್ಗೆ ತನಿಖೆ ಮಾಡಲಾಗ್ತಿದೆ ಫೋಟೋಗಳ ಆಧಾರದಲ್ಲಿ ತೀರ್ಮಾನ ಆಗೋದಿಲ್ಲ ಸ್ಯಾಂಟ್ರೋ ರವಿ ವಿರುದ್ಧ ನಿಖರವಾಗಿ ತನಿಖೆ ಮಾಡಿಸುತ್ತೇವೆ ತನಿಖೆ ಬಳಿಕ ಎಲ್ಲಾ ಸತ್ಯಾಸತ್ಯತೆ ಹೊರಬರಲಿದೆ ಅಂತ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಸಿಡಿ ಫೈಟ್ ಜೋರಾಗಿದೆ ನಿರಾಣಿ ಯತ್ನಾಳ್ ಮಧ್ಯೆ ಸಿಡಿ ಕಾಳಗ ನಡೀತಾ ಇದ್ದು ನಿರಾಣಿ ಬಳಿ ಸಿಡಿ ಇವೆ ಅನ್ನೋ ಯತ್ನಾಳ್ ಆರೋಪಕ್ಕೆ ಸಚಿವ ಮುರುಗೇಶ್ ನಿರಾಣಿ ಟಾಂಗ್ ಕೊಟ್ಟಿದ್ದಾರೆ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಹಾಗೆ ಮಾಡಿದವರು ಅವರೇ ಇರಬೇಕು ಅವರಿಗೆ ಗೊತ್ತಿದೆ ಯಾರು ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಅವರಿಗೆ ಗೊತ್ತು ಕೆಲಸ ಮಾಡಲು 24 ಗಂಟೆ ಸಾಕಾಗ್ತಿಲ್ಲ ಇಂಥದ್ದೆಲ್ಲ ಮಾಡಲ್ಲ ಅಂತ ಯತ್ನಾಳ್ ವಿರುದ್ಧ ಸಚಿವ ಮುರುಗೇಶ್ ನಿರಾಣಿ ವಾಗ್ದಾಳಿ ನಡೆಸಿದ್ರು ನಿರಾಣಿ ಹೇಳಿಕೆಗೆ ಯತ್ನಾಳ್ ಕಿಡಿಕಾರಿದ್ದು ಅವರ ಅಪ್ಪಂಗೆ ಹುಟ್ಟಿದ್ರೆ ಸಿಡಿ ಬಿಡುಗಡೆ ಮಾಡಲಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ ಕೋರ್ಟ್ನಿಂದ ಸ್ಟೇ ತಂದಿದ್ದೇಕೆ ಎಂಬ ಪ್ರಶ್ನೆಗೆ ಆಕ್ರೋಶಗೊಂಡ ಯತ್ನಾಳ್ ರಾಜ್ಯದಲ್ಲಿ 2 ಸಿಡಿ ಫ್ಯಾಕ್ಟರಿಗಳಿವೆ ಬಿಜೆಪಿಯಲ್ಲೊಂದು ಕಾಂಗ್ರೆಸ್ನಲ್ಲಿ ಒಂದು ಇದೆ ಅವರ ಅಪ್ಪನಿಗೆ ಹುಟ್ಟಿದ್ರೆ ಸಿಡಿ ಬಿಡುಗಡೆ ಮಾಡಲಿ ಅಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಕೆಂಡಾಮಂಡಲ್ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಸಲು ಸಂಚು ಮಾಡಿದ್ದಾರೆ ಅಂತ ನಿರಾಣಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ ಪಕ್ಷೇತರರಿಗೆ ಹಣ ನೀಡಿ ಬಿಜೆಪಿ ಸೋಲಿಸಲು ಹುನ್ನಾರ ಮಾಡಲಾಗಿದೆ ಕೋಟಿ ಕೋಟಿ ಹಣ ಕಳಿಸಿಲ್ಲ ಎಂದು ಧರ್ಮಸ್ಥಳದಲ್ಲಿ ಆಣೆ ಮಾಡಲಿ ನಿರಾಣಿ ಅಕ್ಕಪಕ್ಕ ಕೂತಿದ್ರಲ್ಲ ಹಣ ಹೊಡೆದಿದ್ದು ಗೊತ್ತು ಎಷ್ಟು ಪಕ್ಷೇತರರಿಗೆ ಎಷ್ಟು ಕೊಟ್ಟಿದ್ದೀರಿ ಎಲ್ಲ ಗೊತ್ತಿದೆ ನನ್ನ ಹತ್ರ ಇವೆಲ್ಲ ಆಟ ನಡೆಯಲ್ಲ ಎಂದು ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಖಾಕಿ ವರ್ಗಾವಣೆ ಡೀಲ್ನಲ್ಲಿ ಮಾಸ್ಟರ್ ಆಗಿದ್ದ ಸ್ಯಾಂಟ್ರೋ ರವಿ 2-3 ದಿನದಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಧೋನಿ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ದು ಎಲ್ಲಿ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ
ಮೈಸೂರಿನಲ್ಲಿ ಸ್ಯಾಂಡ್ರೋ ರವಿ ವಿರುದ್ಧ ಮಹಿಳೆಯೊಬ್ಬರು ಕೇಸ್ ದಾಖಲಿಸಿದ್ರು. ಈ ಸ್ಯಾಂಡ್ರೋ ರವಿ ನನ್ನನ್ನ ವಂಚಿಸಿ ಅತ್ಯಾಚಾರವೆಸಗಿ ಮದುವೆಯಾಗಿದ್ದಾನೆ. ಮದುವೆಯಾದ ಬಳಿಕ ನನ್ನನ್ನ ವೇಶ್ಯವಾಟಿಕೆಗೆ ಒತ್ತಾಯಿಸಿದ್ದಾನೆಂದು ದೂರು ದಾಖಲಿಸಿದ್ಲು. ಅಲ್ಲದೆ ಮೈಸೂರು ಬೆಂಗಳೂರಿನ ಹಲವು ಪೊಲೀಸ್ ಠಾಣೆಗಳಲ್ಲಿ ಈತನ ವಿರುದ್ಧ ಕೇಸ್ ದಾಖಲಾಗಿದೆ. ಆದರೆ ಇಂಥ ವ್ಯಕ್ತಿ ತೀರಾ ಇತ್ತೀಚಿನವರೆಗೂ ಸರ್ಕಾರದ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿದ್ದಂತೆ. ಇಂಥ ಸ್ಯಾಂಡ್ರೋ ರವಿ ಸೀಕ್ರೆಟ್ ಈಗ ಆಡಳಿತ ಪಕ್ಷ ವಿಪಕ್ಷದ ಮಧ್ಯೆ ದೊಡ್ಡ ಜಟಾಪಟಿಗೆ ಕಾರಣವಾಗಿದೆ. ಕೆದಕಿದಷ್ಟು ಈ ಖತರ್ನಾಕ್ ಸ್ಯಾಂಡ್ರೋ ರವಿ ಹಿಸ್ಟರಿ ಬಯಲಾಗ್ತಿದೆ. 18 ವರ್ಷದಿಂದ ಒಂದು ವ್ಯವಹಾರದಲ್ಲಿದ್ದ ಸ್ಯಾಂಡ್ರೋ ರವಿ ಕಳೆದ 2 ವರ್ಷಗಳಿಂದ ಖಾಕಿ ವರ್ಗಾವಣೆ ಡೀಲ್ಗೆ ಕೈ ಹಾಕಿ ಭಾರಿ ಬ್ಯುಸಿಯಾಗಿದ್ದ. ಇಲಾಖೆಯ ಹಲವು ವರ್ಗಾವಣೆ ದಂಧೆಯಲ್ಲಿ ರವಿ ಪಾತ್ರ ಇದೆ ಅಂತ ಹೇಳಲಾಗಿದೆ. ಅದರಲ್ಲೂ ಕುಮಾರಕೃಪಾ ವರ್ಗಾವಣೆಯ ದಂಧೆಗೆ ಅಡ್ಡಿಯಾಗಿತ್ತು ಎಂದು ಗಂಭೀರವಾಗಿ ಆರೋಪಿಸಲಾಗಿದೆ. ಕುಮಾರಕೃಪದಲ್ಲಿದ್ದುಕೊಂಡೇ ಸಿಬ್ಬಂದಿ ಜೊತೆ ಚರ್ಚೆ ನಡೆಸಿದ್ದಾನೆ ಎಂದು ಹೇಳಲಾಗಿದೆ. ಶೀಘ್ರದಲ್ಲೇ ಸ್ಯಾಂಡ್ರೋ ರವಿ ಅರೆಸ್ಟ್ ಮಾಡ್ತೀವಿ ಎಂದು ಮೈಸೂರು ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಹೇಳಿದ್ದಾರೆ. ಪ್ರಕರಣದಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆಗೆ ಇಲ್ಲ. ಸ್ಯಾಂಡ್ರೋ ರವಿ ಕೇಸ್ ಬಗ್ಗೆ ಈಗಾಗಲೇ ತನಿಖೆ ಆರಂಭವಾಗಿದೆ. ಸ್ಯಾಂಡ್ರೋ ರವಿ ಎರಡನೇ ಪತ್ನಿ ದೂರು ನೀಡಿದ್ದಾರೆ. ಜಾಲತಾಣದಲ್ಲೂ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸ್ಯಾಂಡ್ರೋ ರವಿ ಕುರಿತ ಅಗತ್ಯ ದಾಖಲೆ ಹುಡುಕಾಟದಲ್ಲಿದ್ದೇವೆ ಎಂದು ಕಮಿಷನರ್ ಹೇಳಿದರು. ಸ್ಯಾಂಡ್ರೋ ರವಿ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತೆ ಮೈಸೂರು ಪೊಲೀಸ್ ಕಮಿಷನರ್ಗೆ ಸೂಚನೆ ನೀಡಿದ್ದೇನೆ ಎಂದು ಗೃಹ ಸಚಿವರು ಹೇಳಿದ್ದಾರೆ. ಆತನ ವಿರುದ್ಧದ ದೂರುಗಳ ಬಗ್ಗೆ ಸವಿಸ್ತಾರವಾದ ತನಿಖೆ ನಡೆಸುವಂತೆ ಸೂಚನೆ ನೀಡಿದ್ದೇನೆ. ಈ ಹಿಂದೆ ಆತನ ಮೇಲೆ ಗೂಂಡಾ ಕೇಸ್ ಕೂಡ ದಾಖಲಾಗಿದೆ. ತಕ್ಷಣ ಆತನ ಮೇಲೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದೇನೆ ಎಂದು ಹೇಳಿದರು. ಡೀಟೇಲ್ ಇನ್ಕ್ವೈರಿ ಮಾಡಬೇಕು ಅಂತ ಹೇಳಿ ನಾನು ಮೈಸೂರು ಕಮಿಷನರ್ಗೆ ಈಗಾಗಲೇ ಹೇಳಿದ್ದೇನೆ. ಸ್ಯಾಂಡ್ರೋ ರವಿಗೆ ರೂಮ್ ಕೊಡ್ತಿದ್ದ ಕುಮಾರಕೃಪಾ ಅತಿಥಿ ಗೃಹದ ಸೀನಿಯರ್ ಮ್ಯಾನೇಜರ್ ನನ್ನ ಕಿಕ್ಔಟ್ ಮಾಡಲಾಗಿದೆ. ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಠಿಕಾಣಿ ಹೂಡಲು ನೆರವು ನೀಡುತ್ತಿದ್ದ ಅಧಿಕಾರಿಗೆ ಗೇಟ್ ಪಾಸ್ ನೀಡಿ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಿಂದ ಸೂಚನೆ ನೀಡಲಾಗಿದೆ. ಹೆಚ್ಎಸ್ ದೇವರಾಜ್ಗೆ ಪ್ರವಾಸೋದ್ಯಮ ನಿಗಮದಿಂದ ಗೇಟ್ ಪಾಸ್ ಕೊಡಲಾಗಿದೆ. ಸದ್ಯಕ್ಕೆ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡುವಂತೆ ಸೂಚಿಸಲಾಗಿದೆ. ಎಚ್ಡಿ ಕುಮಾರಸ್ವಾಮಿ ಐಎಂಎ ಹಗರಣದ ಆರೋಪಿಗೆ ಸನ್ಮಾನ ಮಾಡಿದ್ರು. ಅದಕ್ಕಾಗಿ ಎಚ್ಡಿ ಕುಮಾರಸ್ವಾಮಿ ಹಗರಣದ ಎರಡನೇ ಕಿಂಗ್ ಪಿನ್ ಅನ್ನಲು ಆಗುತ್ತಾ ಎಂದು ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿಟಿ ರವಿ, ಫೋಟೋ ವಿಡಿಯೋದಿಂದ ಸಂಬಂಧಗಳನ್ನ ನಿರ್ಧರಿಸಲು ಸಾಧ್ಯ ಇಲ್ಲ. ಫೋಟೋ ವಿಡಿಯೋ ಆಧಾರದಲ್ಲಿ ಹೋದ್ರೆ ನೂರಾರು ನಾಯಕರದು ಇದೆ. ನಾನು ಸಿಟಿ ರವಿ, ನನಗೆ ಸ್ಯಾಂಡ್ರೋ ರವಿ ಗೊತ್ತಿಲ್ಲ ಎಂದು ತಿರುಗೇಟು ನೀಡಿದ್ರು. ಐಎಂಎ ಪ್ರಕರಣ ಕುಮಾರಸ್ವಾಮಿಯವ್ರ ಜೊತೆನಲ್ಲಿ ಫೋಟೋ ಇವರು ಅವ್ರಿಗೆ ಸನ್ಮಾನ ಮಾಡಿದ್ದು ಎಲ್ಲ ಇತ್ತು. ಹಾಗಂತ ಕುಮಾರಸ್ವಾಮಿಯವ್ರನ್ನ ನಾವು ಕಿಂಗ್ ಪಿನ್ ನಂಬರ್ 2 ಅನ್ನಕ್ಕಾಗತ್ತ. ಎರಡು ಮೂರು ದಿನದಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಲಿದೆ. ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕೆಂಬುದು ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಎರಡು ಮೂರು ದಿವಸದಲ್ಲಿ ಕೇಂದ್ರದಲ್ಲಿ ತೀರ್ಮಾನ ತಗೊಳ್ಳಲಿದ್ದಾರೆ. ಯಾರನ್ನ ಮಾಡಬೇಕು ಅನ್ನೋ ತೀರ್ಮಾನ ಪ್ರಧಾನಿಯವರಿಗೆ ಮತ್ತೆ ಕೇಂದ್ರದ ನಾಯಕತ್ವಕ್ಕೆ ಬಿಟ್ಟಂತದ್ದು. ಚಿಕ್ಕಬಳ್ಳಾಪುರ ಉತ್ಸವದ ಮೆರವಣಿಗೆಗೆ ನಿರ್ಮಲಾನಂದನಾಥ ಶ್ರೀ ಚಾಲನೆ ನೀಡಿದ್ರು. ಆದಿ ಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿ ನಿರ್ಮಲಾನಂದನಾಥ ಶ್ರೀ ಚಿಕ್ಕಬಳ್ಳಾಪುರದ ಮರುಳು ಸಿದ್ದೇಶ್ವರ ದೇಗುಲದ ಬಳಿ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಶ್ರೀಗಳಿಗೆ ಆರೋಗ್ಯ ಸಚಿವ ಚಿಕ್ಕಬಳ್ಳಾಪುರ ಶಾಸಕ ಡಾ ಸುಧಾಕರ್ ಸಾಥ್ ನೀಡಿದ್ರು. ಸಾರೋಟದಲ್ಲಿ ಸ್ವಾಮೀಜಿ ಮತ್ತು ಸಚಿವ ಸುಧಾಕರ್ ಮೆರವಣಿಗೆ ನಡೆಸಲಾಯಿತು. ದಸರಾ ಮಾದರಿಯಲ್ಲಿ ಚಿಕ್ಕಬಳ್ಳಾಪುರ ಉತ್ಸವದ ಮೆರವಣಿಗೆ ಮಾಡಲಾಯಿತು. ಉತ್ಸವದ ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾತಂಡಗಳು ಭಾಗಿಯಾಗಿದ್ವು. ಭಾರತದ ಕ್ರಿಕೆಟ್ ತಂಡದ ಮಾಜಿ ನಾಯಕ ಎಂಎಸ್ ಧೋನಿ ಮಂಗಳೂರಿಗೆ ಆಗಮಿಸಿದ್ರು. ಕೇರಳದ ಕಾಸರಗೋಡಿನಲ್ಲಿ ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆ ಮುಂಬೈನಿಂದ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ಈ ವೇಳೆ ಖಾದರ್ ಸಹೋದರ ಯುಟಿ ಇಫ್ತಿಕಾರ್ ಧೋನಿಗೆನ್ನ ಬರಮಾಡಿಕೊಂಡ್ರು. ಈ ವೇಳೆ ಧೋನಿ ಜೊತೆ ಸೆಲ್ಫಿ ಕ್ಲಿಕ್ಕಿಸಲು ಅಭಿಮಾನಿಗಳು ಮುಗಿಬಿದ್ರು. ಸ್ತಬ್ಧ ಚಿತ್ರಕ್ಕೆ ಅನುಮತಿ ನಿರಾಕರಿಸಿದ್ದು ಯಾಕೆ? ಸರ್ಕಾರದ ವಿರುದ್ಧ ಕನ್ನಡಪರ ಸಂಘಟನೆಗಳು ಕಿಡಿಕಾರಿದ್ದು ಯಾಕೆ? ಸಿಎಂ ಬೊಮ್ಮಾಯಿ ಕೊಟ್ಟ ಭರವಸೆ ಏನು? ನೋಡೋಣ ಟ್ಯಾಬ್ಲೋ ಫೈಟ್ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ.
ಗಣರಾಜ್ಯೋತ್ಸವ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಕೇಂದ್ರ ಅನುಮತಿ ನಿರಾಕರಣೆ ಮಾಡಿದೆ. ಬೇರೆ ರಾಜ್ಯಗಳಿಗೆ ಅವಕಾಶ ನೀಡುವ ಕಾರಣಕ್ಕೆ ಅನುಮತಿ ನಿರಾಕರಿಸಲಾಗಿದೆ. ಕಳೆದ 13 ವರ್ಷಗಳಿಂದ ರಾಜ್ಯದ ಸ್ತಬ್ಧ ಚಿತ್ರ ಪಾಲ್ಗೊಳ್ಳುತ್ತಿತ್ತು. ಈ ಬಾರಿ ಬೇರೆ ರಾಜ್ಯಗಳಿಗೂ ಅವಕಾಶ ಕೊಡುವ ಹಿನ್ನೆಲೆಯಲ್ಲಿ ಅಂತಿಮ ಹಂತದ ರಾಜ್ಯಗಳ ಆಯ್ಕೆಯಲ್ಲಿ ಕೇಂದ್ರ ಅನುಮತಿ ನೀಡಿಲ್ಲ. ಕರ್ನಾಟಕ ಮಹಿಳಾ ಸಬಲೀಕರಣ ಥೀಮನ್ನ ರೆಡಿ ಮಾಡಿಕೊಂಡಿತ್ತು. ಈ ಬಾರಿ ಒಟ್ಟು 13 ರಾಜ್ಯಗಳ ಸ್ತಬ್ಧ ಚಿತ್ರಗಳು ಆಯ್ಕೆಯಾಗಿವೆ. ನಾರಿ ಶಕ್ತಿ ಸ್ತಬ್ಧ ಚಿತ್ರ ಕರ್ನಾಟಕದಿಂದ ಫೈನಲ್ ಆಗಿತ್ತು. ಸಾಲುಮರದ ತಿಮ್ಮಕ್ಕ, ಸೂಲಗಿತ್ತಿ ನರಸಮ್ಮ ಸ್ತಬ್ಧ ಚಿತ್ರ, ಸಿರಿಧಾನ್ಯ, ರೇಷ್ಮೆ, ನಾರಿ ಶಕ್ತಿ ಸೇರಿದಂತೆ 4 ಥೀಮ್ಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು. ನಾರಿ ಶಕ್ತಿ ಸ್ತಬ್ಧ ಚಿತ್ರ ಕಲ್ಪನೆಗೆ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅಂತಿಮ ಹಂತದ ಸಭೆಯಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ರಿಜೆಕ್ಟ್ ಆಗಿದೆ. ತಮಿಳುನಾಡು ಮತ್ತು ಕೇರಳ ರಾಜ್ಯಕ್ಕೆ ಈ ಬಾರಿ ಅವಕಾಶ ನೀಡಲಾಗಿದೆ. ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಗಣರಾಜ್ಯೋತ್ಸವದಲ್ಲಿ ಅನುಮತಿ ನೀಡದೇ ಇರುವುದಕ್ಕೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಇಲಾಖೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇಲಾಖೆಯ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ 13 ವರ್ಷಗಳಿಂದ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಮಾಡ್ತಾ ಬಂದಿದೆ. ಬಸವಣ್ಣನವರ ಸ್ತಬ್ಧ ಚಿತ್ರ ಕಳಿಸಬಹುದಿತ್ತು, ಸಂಗೊಳ್ಳಿ ರಾಯಣ್ಣನವರ ಸ್ತಬ್ಧ ಚಿತ್ರವನ್ನ ಕಳಿಸಬಹುದಿತ್ತು, ಬೆಂಗಳೂರು ನಿರ್ಮಾಣ ಮಾಡಿದ ಕೆಂಪೇಗೌಡರ ಸ್ತಬ್ಧ ಚಿತ್ರ ಕಳಿಸಬಹುದಿತ್ತು. ಕನ್ನಡ ಸಂಸ್ಕೃತಿಯನ್ನ ಬಿಟ್ಟು ಬೇರೆಯದ್ದನ್ನ ಮಾಡುತ್ತಿದೆ ಅಂತ ಆರೋಪಿಸಿದ್ದಾರೆ. ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಬೆಂಗಳೂರಿನಲ್ಲಿ ಸಂಸದ ಡಿಕೆ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಕನ್ನಡಿಗರಿಗೆ ಅಪಮಾನ, ನಾವು ಸಹಿಸುವುದಿಲ್ಲ, ಅವಕಾಶ ಕೊಡದಿದ್ರೆ ಕೇಂದ್ರ ಸಚಿವರಿಗೆ ಘೇರಾವ್ ಹಾಕ್ತೀವಿ, ಕೇಂದ್ರ ಸರ್ಕಾರ ದೊಡ್ಡ ಅನ್ಯಾಯ ಮಾಡ್ತಿದೆ, ಗುಜರಾತಿಗೆ ಕೊಡೋ ಆದ್ಯತೆ ಉಳಿದ ರಾಜ್ಯಕ್ಕೆ ಸಿಗ್ತಿಲ್ಲ, ಎಲ್ಲಾ ಸಂಸತ್ ಸದಸ್ಯರು ಪ್ರಧಾನಿ ಮತ್ತು ಸಚಿವರಿಗೆ ಒತ್ತಡ ಹೇರಿ ಅಂತ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಸ್ತಬ್ಧ ಚಿತ್ರಕ್ಕೆ ಅನುಮತಿ ನಿರಾಕರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಯಾಕೆ ಈ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಹಾವೇರಿ ನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಸ್ತಬ್ಧ ಚಿತ್ರ ತಿರಸ್ಕರಿಸಿದ್ದಾರೋ ಗೊತ್ತಿಲ್ಲ, ನಾನೇ ದೆಹಲಿಗೆ ಹೋಗಿ ಸರಿ ಮಾಡುವ ಪ್ರಯತ್ನವನ್ನ ಮಾಡ್ತೇನೆ ಅಂತ ತಿಳಿಸಿದ್ರು. ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡುತ್ತಿದೆ. ಕೇಂದ್ರ ಸರ್ಕಾರದ ನೌಕರಿಗಳಲ್ಲಿ ಕನ್ನಡಿಗರನ್ನ ಕಡೆಗಣಿಸಿದ್ದಾರೆ. ಈಗ ಸ್ತಬ್ಧ ಚಿತ್ರಕ್ಕೆ ಅವಕಾಶ ನಿರಾಕರಿಸಿದ್ದು ತಪ್ಪು ಅಂತ ಮಹೇಶ್ ಜೋಶಿ ತಿಳಿಸಿದ್ದಾರೆ. ಅಗತ್ಯವಿದ್ರೆ ಈ ವಿಚಾರವಾಗಿ ಕೋರ್ಟ್ ಮೊರೆ ಹೋಗುತ್ತೇವೆ, ನ್ಯಾಯಾಲಯದಿಂದ ನಿರ್ದೇಶನ ಕೊಡಿಸುವುದಕ್ಕೆ ಪ್ರಯತ್ನಿಸುತ್ತೇವೆ ಅಂತ ಹಾವೇರಿ ನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಹೇಳಿದ್ದಾರೆ. ಕರ್ನಾಟಕ ಸ್ತಬ್ಧ ಚಿತ್ರ ನಿರಾಕರಣೆ ಹಿನ್ನೆಲೆ ಕೋರ್ಟ್ ಮೊರೆ ಹೋಗೋದಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಹೇಳಿಕೆ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತು ನ್ಯಾಯಾಲಯದ ಮೊರೆ ಹೋಗುವುದರಿಂದ ಏನೂ ಆಗಲ್ಲ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಜೊತೆ ನಾನು ಮಾತನಾಡ್ತೇನೆ ಅಂತ ಹುಬ್ಬಳ್ಳಿಯಲ್ಲಿ TV9ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಗಣರಾಜ್ಯೋತ್ಸವದಲ್ಲಿ ರಾಜ್ಯದ ಸ್ತಬ್ಧ ಚಿತ್ರ ರಿಜೆಕ್ಟ್ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ತಬ್ಧ ಚಿತ್ರ ಸೆಲೆಕ್ಷನ್ಗೆ ಒಂದು ವ್ಯವಸ್ಥೆ ಇದೆ. 36ರಲ್ಲಿ 12 ಸ್ತಬ್ಧ ಚಿತ್ರ ಮಾತ್ರ ಸೆಲೆಕ್ಟ್ ಆಗುತ್ತವೆ. 13 ವರ್ಷ ಕರ್ನಾಟಕ ರಾಜ್ಯಕ್ಕೆ ಅವಕಾಶ ಸಿಕ್ಕಿದೆ. 36 ಸ್ತಬ್ಧ ಚಿತ್ರ ಮೆರವಣಿಗೆಗೆ 1.5 ತಾಸು ಬದಲು 4 ತಾಸಾಗುತ್ತೆ. ತಜ್ಞರ ಸಮಿತಿಯಿಂದ ಸ್ತಬ್ಧ ಚಿತ್ರದ ಆಯ್ಕೆ ನಡೆಯುತ್ತೆ. ಎಲ್ಲವನ್ನೂ ವಿವಾದ ಮಾಡೋ ಕೆಲಸ ಆಗಬಾರದು. ನಾನೂ ಸಹ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಕಲ್ಪಿಸಲು ಪ್ರಯತ್ನಿಸುತ್ತೇನೆ ಅಂತ ಚಿತ್ರದುರ್ಗದಲ್ಲಿ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಸಿಗುತ್ತೆ ಅಂತ ಮೈಸೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸ್ಪಷ್ಟನೆ ನೀಡಿದ್ದಾರೆ. ಗಣರಾಜ್ಯೋತ್ಸವದಲ್ಲಿ ನಮ್ಮ ಸ್ತಬ್ಧ ಚಿತ್ರ ಪ್ರದರ್ಶನಗೊಳ್ಳುತ್ತೆ, ಕರ್ನಾಟಕ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಅನುಮತಿ ಪಡೆಯುತ್ತೇವೆ, ಈ ಬಗ್ಗೆ ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡುತ್ತೇವೆ ಅಂತ ಮೈಸೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಂತೆ ಪೀಡಿಸಿದ್ದಕ್ಕೆ ಯುವತಿ ಆತ್ಮಹತ್ಯೆ ಮಾಡಿಕೊಂಡ್ಲ. ಮದುವೆಯಾಗಿದ್ರು, ಲವ್ ಮಾಡುತ್ತಿದ್ದ ಪ್ರೇಮಿಗಳು ನದಿಗೆ ಹಾರಿದ್ಯಾಕೆ? ಕಲಬುರಗಿಯಲ್ಲಿ ಹಾಡ ಹಗಲೆ ಭಯಾನಕ ಕೊಲೆ ನಡೆದಿದ್ದು ಯಾಕೆ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ.
ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅಲ್ಗೋಡು ಮುರಾರ್ಜಿ ವಸತಿ ಶಾಲೆಯಲ್ಲಿ ಕೊಳೆತ ತರಕಾರಿಗಳಿಂದ ವಿದ್ಯಾರ್ಥಿಗಳಿಗೆ ಅಡುಗೆ ತಯಾರಿಸಿದ ಆರೋಪ ಕೇಳಿಬಂದಿದೆ. ಹಾಸ್ಟೆಲ್ ಅವ್ಯವಸ್ಥೆಗೆ ಬೇಸತ್ತು ವಿದ್ಯಾರ್ಥಿಗಳು ಹಾಸ್ಟೆಲ್ ತೊರೆದಿದ್ದಾರೆ. ಅಡುಗೆಯಲ್ಲಿ ಹುಳುಗಳು ಪತ್ತೆಯಾಗಿವೆ ಎಂದು ಆರೋಪಿಸುತ್ತಿದ್ದಾರೆ. ಶಿಕ್ಷಕರು ಮಕ್ಕಳನ್ನ ಗುಲಾಮರಂತೆ ಬಳಸಿಕೊಳ್ಳುತ್ತಿದ್ದಾರೆ ಅಂತ ಹೇಳಲಾಗಿದೆ.